ಏನು ಏನಿಲ್ಲ ಬಿಡು ಯಾವುದಕ್ಕೆ ಇದು ಪೀಠಕ್ಕೆ ಏನಿಲ್ಲ ಬಾಯಿಲೆ ಒಬ್ಬ ಗಂಡ ಇದ್ದು ಕೂಡ ಬೇರೆ ಗಂಡಸನ್ನ ಇಷ್ಟಪಡುವ ಹೆಂಗಸರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಯ್ಯೋ ಯೋ ರಾಮ 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 ಒಬ್ಬ ಗೃಹಸ್ಥ ಆಗಿ ಹೆಂಡತಿನ ಕೇಳೋ ಮಾತೇನ್ರಿ ಇದು ಅದು ನಿಮ್ಮ ಬಾಯಲ್ಲಿ ಇಂಥ ವಿಷಯನ ಅದು ಏನೋ ಮನಸ್ಸಿಗೆ ಬಂತು ಅದಕ್ಕೆ ಕೇಳಿದೆ ನನ್ನ ಪ್ರಕಾರ ಅಂತವರನ್ನ ನಡುಬೀದಿಲ್ ನಿಲ್ಲಿಸಿ ಗುಂಡು ಹೊಡೆದು ಸಾಯಿಸಬೇಕು ಕರೆಕ್ಟ್ ಅವನು ಇದೆ ಮಾತನ್ನ ಹೇಳಿದ ಯಾರು ಹೀಗೆ ಒಬ್ಬ ಸ್ನೇಹಿತ ಸ್ನೇಹಿತ ಅಂದ್ರೆ ಬಾನು ನಮ್ಮ ಗೋಪಿ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಯಾವ ವಿಷಯಕ್ಕೆ ಅದೇ ಈ ಕೊಲೆಗಳೆಲ್ಲ ನಡೆಯತಾ ಇದೆಯಲ್ಲ ಹೆಂಗಸರೆಲ್ಲ ತಮ್ಮ ಗಂಡಂದ್ರಿಗೆ ಮೋಸ ಮಾಡಿದವರೇ ಸರಿ ಅದು ಸೀಡಿಗಳನ್ನು ನೋಡಿದಾಗ ನಿಜ ಅನ್ಸುತ್ತೆ ಅದಕ್ಕೆ ನಮ್ಮ ಗೋಪಿ ನೀನು ಈಗ ಹೇಳ್ತಿಯಲ್ಲ ಆ ಮಾತನ್ನ ಹೇಳ್ದ ಸರಿ ಬಿಡು ನನಗೆ ಆಫೀಸ್ ಕೊತ್ತಾಯ್ತು ರೆಡಿ ಆಗಿ ಬಿಡ್ತೀನಿ ರೇ ಎಲ್ಲಿಂದ ಎಲ್ಲಿಗ್ರಿ ಸಂಬಂಧ ಅರೆರೆ ನಾನು ಸುಮ್ಮನೆ ತಮಾಷೆಗೆ ಅಂದೆ ಅದನ್ನ ಯಾಕೆ ಸೀರಿಯಸ್ ಆಗಿ ತಗೋತಿದೀಯ ತಮಾಷೆ ಮಾತಾ ನೀವು ಗೋಪಿ ಬಗ್ಗೆ ಇಂತ ಮಾತಾಡೋದು ಸರಿಯಲ್ಲ ನಮ್ಮ ಗೋಪಿ ಅಂತ ಅದೃಷ್ಟವಂತ ಎಂತೋ ಅತ್ತಿಗೆನ ಪಡ್ಕೊಂಡಿದನೆ ಇಂತ ಪೂಸಿ ಮಾತಿಗೆನು ಕಡಿಮೆ ಇಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನ ಗದೆ ಕೊಟ್ಟಿರು ಪಾಯಿ ಇಂಥ ಘಟವಾಣಿ ಹೆಂಡತಿ ಮನೆಯೊಳಗಿದ್ದರೆ ನಾನು ಒಬ್ಬ ಬಡುಪಾಯಿ ನಾನು ಒಬ್ಬ ಬಡುಪಾಯಿ ನನ್ನ ಹೆಂಡತಿನ ಯಾವ ಹಲ್ಕ ನನ್ನ ಮಗನು ನೋಡಬಾರದು ಹಾಗೆ ನನ್ನ ಹೆಂಡತಿನು ಯಾವ ಬೋಳಿ ಮಗನು ನೋಡಕೂಡದು ಅಂತವರನ್ನ ಕಂಡ್ರೆ ನನ್ನ ಕೈಲಿಗೆ ಸಹಿಸಿಕೊಳ್ಳಕ್ಕಾಗಲ್ಲ ಸಿಗಿದ್ ಬಿಡಬೇಕು ಅನ್ಸುತ್ತೆ ದೇವಸ್ಥಾನಗಳಲ್ಲಿರೋ ಮಿಥುನ ಶಿಲ್ಪ ನಗ್ನ ಶಿಲ್ಪಗಳಿಗೆ ಜೀವ ಬಂದ್ರೆ ಆ ಶಿಲ್ಪಿಯ ಕಲ್ಪನೆ ಎಂಥದ್ದು ಅಂತ ಗೊತ್ತಾಗತ್ತಲ್ವಾ ಆ ಶಿಲ್ಪಗಳಲ್ಲಿರೋ ಗಂಡು ಹೆಣ್ಣಿನ ಸಮಾಗಮದ ಪರಾಕಾಷ್ಠೆ ಯಾವ ಮಟ್ಟದಲ್ಲಿದೆ ಅನ್ನೋದು ಅದನ್ನ ಕೆತ್ತಿರೋ ಶಿಲ್ಪಿಗೆ ಮಾತ್ರ ಗೊತ್ತಿರುತ್ತೆ ಈ ಶಿಲ್ಪಗಳ ಬಗ್ಗೆ ಥೀಸಿಸ್ ಬರಿಬೇಕು ಅಂತ ದೇಶ ಎಲ್ಲ ಸುತ್ತದೆ ಆಳವಾಗಿ ಅಧ್ಯಯನ ಮಾಡಿದೆ
ಮಾಡ್ತಾ ಮಾಡ್ತಾ ನನ್ನ ಮನಸ್ಸಿನಲ್ಲಿ ಸುಪ್ತವಾಗಿದ್ದ ಕಾಮನೆಗಳು ಕರಿಬಿಸ್ತಾ ಹೋದ್ವು. ಮದುವೆ ಆದ್ಮೇಲೆ ನನ್ನ ಆಸೆಗಳೆಲ್ಲ ತೀರಿಸ್ಕೋಬಹುದು ಅನ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ಲ. ಯಾಕೆ ಅಂದ್ರೆ ನನ್ನ ಗಂಡ ಒಬ್ಬ ಅರಸಿಕ, ಅವನ್ ಟೇಸ್ಟೇ ಬೇರೆ. ನನ್ನ ಕಲ್ಪನೆಗಳನ್ನ ಸಾಕಾರ ಮಾಡುವಂತ ನಾನೇ ನಾಚಿಕೆ ಬಿಟ್ಟು ಕೇಳ್ದೆ. ಅದಕ್ಕೆ ಕಂಡ ಕಂಡ ಕಲ್ಗಳಿಗೆಲ್ಲ ಕೈ ಮುಗಿಯೋ ನನ್ನ ಬುದ್ಧಿವಂತ ಗಂಡ ಏನ್ ಹೇಳ್ದ ಗೊತ್ತಾ? ಅಯ್ಯೋ ಪೆದ್ದಿ, ಶಿಲ್ಪಿಯ ಹುಚ್ಚು ಕಲ್ಪನೆಗಳನ್ನ ನೋಡಿ ಆನಂದಿಸ್ಬೇಕೆ ಹೊರತು ಕೃತಿಗಿಳಿಸ್ಬಾರ್ದು ಅಂದ. ಮಿಸ್ಟರ್ ಗೋಪಿ, ನಿಮ್ಮನ್ನ ನೋಡಿದ್ಮೇಲೆ ನನ್ನ ಆಸೆಗಳು ಮತ್ತೆ ಚಿಗಿರ್ತಾ ಇವೆ. ನನ್ನ ಕನಸುಗಳನ್ನ ನನ್ಸ್ ಮಾಡ್ತೀರಾ? ಹಲೋ, ಎಷ್ಟು ಮೋಸ ಮಾಡ್ಬಿಟ್ಟೆ. ನಾನ್ ಮೋಸ ಮಾಡೋದಿರ್ಲಿ, ನೀನ್ ನಂಗೆ ಈ ತರ ಮೋಸ ಮಾಡ್ಬೋದಾ? ನಾನೇನು ಮೋಸ? ಡೋಂಟ್ ಆಕ್ಟ್ ಸ್ಮಾರ್ಟ್. ಎಕ್ಸಾಮ್ಸ್ ನಲ್ಲ ಹೇಗ್ ಮಾಡ್ದೆ? ಫಸ್ಟ್ ಕ್ಲಾಸ್ ಅಣ್ಣ. ಹೌದು, ಅವತ್ತು ಫೋನ್ ಮಾಡಿದಾಗ ಪಾರ್ಟಿಗೆ ಹೋಗಿದ್ದೆ ಅಂದ್ಯಲ್ಲ, ಯಾಕಮ್ಮ ಅಂತ ಲೇಟ್ ನೈಟ್ ಪಾರ್ಟಿಗೆಲ್ಲ ಹೋಗ್ತೀಯ? ಅವಳು ನನ್ನ ಕ್ಲೋಸ್ ಫ್ರೆಂಡ್ ಅಣ್ಣ, ಅದಕ್ಕೆ ಹೋಗಿದ್ದೆ. ಆಮೇಲೆ ಅಣ್ಣ, ನಂಗೊಂದು ಹೆಲ್ಪ್ ಮಾಡ್ತೀಯಾ? ಓ ಎಸ್, ನಿನಗಲ್ದೆ ಇನ್ಯಾರ್ಗಮ್ಮ ಮಾಡ್ಲಿ? ನಾನು ಅಮ್ಮನ್ ನೋಡ್ಬೇಕು ಅನ್ನಿಸ್ತಿದೆ, ನಂಗೆ ಅಮ್ಮನ್ ತೋರಿಸ್ತೀಯಾ? ಸುಳ್ಳು ಹೇಳ್ತೀನಿ ಸತ್ಯವಾಗ್ಲು ಅಮ್ಮ? ಇಲ್ಲ, ಹಾಗಾದ್ರೆ ಈ ವಿಷಯ ನನ್ನಿಂದ ಯಾಕೆ ಮುಚ್ಚಿಟ್ಟೆ? ಯಾಕೆ ಮುಚ್ಚಿಟ್ಟೆ? ಇಲ್ಲಮ್ಮ, ನಿನ್ ಎಜುಕೇಶನ್ಗೆ ತೊಂದರೆ. ನೀ ಸುಳ್ಳು ಹೇಳ್ತಿದ್ಯಾ, ನೀನೊಬ್ಬ ಮೋಸಕಾರ. ನನ್ನ ಅಮ್ಮ ನೋಡ್ಬೇಕು, ನಂಗೆ ಅಮ್ಮ ಬೇಕೇ ಬೇಕು. ನಮ್ಮಮ್ಮ ಸತ್ತಿಲ್ಲ ಸತ್ತಿಲ್ಲ ಸತ್ತಿಲ್ಲ. ಸುಮಿ, ನಮ್ಮ ಅಮ್ಮ ಮೇಲೆ ಆಣೆಮ್ಮ, ನನ್ನ ಸತ್ಯವಾಗ್ಲು ಅಮ್ಮ.
ಪ್ಲೀಸ್ ಅಮ್ಮನ ಸಮಾಧಿನಾದ್ರೂ ತೋರಿಸ್ತೀಯ ಪ್ಲೀಸ್ ಪ್ಲೀಸ್ ಅಣ್ಣ ಮಚ್ಚೆ ಯಾರ್ಲ ಇವನು ನಮ್ ಗುರು ಸಮಾಧಿಗೆ ಪೂಜೆ ಮಾಡ್ತಾವನಲ್ಲ ನಾವಿಲ್ಲಿ ಗುರು ಹೆಸರಲ್ಲಿ ಗುಂಡು ತುಂಡು ಇಟ್ಕೊಂಡು ಪೂಜೆ ಮಾಡೋಣ ಅಂತ ಬಂದ್ರೆ ಇವನೇ ಅವನ ಹೂವನ್ನು ಇಟ್ಕೊಂಡು ಪೂಜೆ ಮಾಡ್ತಾವನೆ ಗುರು ಇವನ್ ಯಾವನ ನಮ್ ಕಡೆಯವನಲ್ಲ ಗುರು ಏಯ್ ತಗಡು ಯಾರೋ ನೀನು ಏ ಸಮಾಧಿ ಯಾರ್ದು ಗೊತ್ತಾ ಯಾರ್ಲ ನೀನು ವೈಟ್ ಅಂಡ್ ವೈಟ್ ವೈಟ್ ಅಂಡ್ ವೈಟ್ ಹಾಕೊಂಡ್ಬಿಟ್ರೆ ನಮ್ ಗುರು ಶಿಷ್ಯ ಆಗ್ಬಿಡ್ತಾನೆ ನೀನು ಇವನು ನಮ್ ಗುರು ಸಮಾಧಿ ಮುಟ್ಟದ ಏನ ಗುರಾಯ್ತ್ಯ ವಾಡಿದ್ರೆ ಮಕ ಪಚಡಿ ಆಗ್ಬೇಕು ಹಾಲು ಕುಡಿಯೋ ಯೋಗ್ಯತೆ ನನಗೆಲ್ಲ ಇದೆ ನನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟುವಷ್ಟು ಪುಣ್ಯ ನಿನಗೆಲ್ಲ ಇದೆ ತಾಯಿ ಯಾರು ನೀನು ಯಾರು ಅಂತ ಗೊತ್ತೇನೆ ನಿನಗೆ ಗೊತ್ತೇನೆ